ಸಿದ್ದರಾಮಯ್ಯ ಗೆ ಸಿಎಂ ಪಟ್ಟ ಬಹುತೇಕ ಖಚಿತವಾಗಿರುವ ಹಿನ್ನೆಲೆ ಅಂದ್ರೆ ಪಟ್ಟ ಈಗ ಖಚಿತ ಆಗಿದೆ ಘೋಷಣೆ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮನೆ ಮುಂದೆ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ಸಿದ್ದರಾಮಯ್ಯ ಗೆ ಶುಭ ಕೋರಿ ಬ್ಯಾನರ್ ಗಳ ಅಳವಡಿಕೆಯಾಗಿದೆ ಸಿದ್ದು ಮನೆಯತ್ತ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ನಿವಾಸದತ್ತ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ನಿರ್ಧಾರ ಆಗಿದೆ ಅಧಿಕೃತ ಘೋಷಣೆಯೊಂದೆ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು ಸಿದ್ದು ನಿವಾಸದ ಬಳಿಯಲ್ಲೂ ಕೂಡ ಫ್ಲೆಕ್ಸ್ ಗಳು ರಾರಾಜಿಸ್ತಾ ಇದೆ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಇವತ್ತು ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿರೋದು ದೃಶ್ಯಗಳನ್ನು ನೋಡ್ತಾ ಇದೀವಿ ಎಲ್ಲೆಡೆ ಸಿದ್ದರಾಮಯ್ಯ ಫೋಟೋಗಳು ಫ್ಲೆಕ್ಸ್ ಗಳು ರಾರಾಜಿಸ್ತಾ ಇರೋದು ನೂತನವಾಗಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರ್ತಾ ಇದ್ದಾರೆ ಅವರ ಅಭಿಮಾನಿಗಳು ಜೊತೆಗೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಸಿದ್ದು ನಿವಾಸದ ಸುತ್ತ ನೀಡಲಾಗಿದೆ ಸಿದ್ದುಗೆ ಶುಭ ಕೋರಿ ಬ್ಯಾನರ್ಗಳ ಅಳವಡಿಕೆ ಅಭಿನಂದನೆಗಳ ಮಹಾಪುರ ಹರಿದು ಬರ್ತಾ ಇದೆ ಫ್ಲೆಕ್ಸ್ಗಳ ಮೂಲಕ ರಾರಾಜಿಸ್ತಾ ಇದೆ ಜೊತೆಗೆ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸ್ವಸ್ತಿಕ್ ಈಗ ಸಂಪರ್ಕದಲ್ಲಿದ್ದಾರೆ ಸ್ವಸ್ತಿಕ್ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಗದ್ದುಗೆಯನ್ನು ಏರ್ತಾ ಇದ್ದಾರೆ ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಸಂಭ್ರಮದ ಮನೆ ಮಾಡುವಂತ ಸಂದರ್ಭ ಯಾವ ರೀತಿಯಲ್ಲಿ ಕಂಡುಬರ್ತಾ ಇದೆ ಅವರ ನಿವಾಸದ ಬಳಿಯ ಚಿತ್ರಣ ಅಂತ ಎಸ್ ಪ್ರತಿಮಾ ಈಗಾಗಲೇ ಅವರ ನಿವಾಸದ ಬಳಿ ನಾವು ಇದೀವಿ ಸದ್ಯಕ್ಕೆ ಯಾವುದೇ ಅಭಿಮಾನಿಗಳು ಇಲ್ಲಿಗೆ ಆಗಮಿಸಿಲ್ಲ ಅಂದ್ರೆ 10 ಗಂಟೆ ಸುಮಾರಿಗೆ ಆಗಮಿಸುವಂತ ಸಾಧ್ಯತೆ ಇದೆ ಸಾಕಷ್ಟು ಜನ ಅಭಿಮಾನಿಗಳು ಬರುವಂತ ನಿರೀಕ್ಷೆಯೂ ಕೂಡ ಇಲ್ಲಿದೆ ಹಾಗಾಗಿ ಸಾಕಷ್ಟು ಭದ್ರತೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂಡ್ ಈಗಾಗಲೇ ನಿನ್ನೆ ರಾತ್ರಿ ಅನೌನ್ಸ್ ಆಗ್ತಾರೆ ಅವರೇ ಸಿಎಂ ಆಗ್ತಾರೆ ಅನ್ನುವಂತ ಸೂಚನೆ ಸಿಕ್ಕಂತ ಬಿನ್ನಲ್ಲಿ ಒಂದಷ್ಟು ಜನ ಅಭಿಮಾನಿಗಳು ಅವರ ಅಭಿಮಾನಿಗಳು ಸಾಕಷ್ಟು ಬ್ಯಾನರ್ಗಳನ್ನ ಇಲ್ಲಿ ಅಳವಡಿಸಿದ್ದಾರೆ ಈ ನಿವಾಸದ ಸುತ್ತಮುತ್ತ ಹಾಗಾಗಿ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತ ನಿರೀಕ್ಷೆ ಇದೆ ಹಾಗಾಗಿ ಈಗ ಮುಂಜಾನೆ ಯಾರು ಕೂಡ ಆಗಮಿಸಿಲ್ಲ ಸದ್ಯಕ್ಕೆ ಭದ್ರತಾ ವ್ಯವಸ್ಥೆಯನ್ನೇನಾದರೂ ಹೆಚ್ಚಿಸುವಂತ ಕಾರ್ಯಗಳೇನಾದ್ರು ನಡೀತಾ ಇದೆಯಾ ಏನ್ ಚಟುವಟಿಕೆ ನಡೀತಾ ಇದೆ ಸಿದ್ದು ನಿವಾಸದ ಬಳಿ ಅಂತ ಸದ್ಯಕ್ಕೆ ಭದ್ರತಾ ವ್ಯವಸ್ಥೆಯನ್ನ ಇನ್ಕ್ರೀಸ್ ಮಾಡುವಂತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತದೆ ಸಾಕಷ್ಟು ಪೊಲೀಸರು ಆಗಮಿಸ್ತಾ ಇದ್ದಾರೆ ಬ್ಯಾರಿಕೇಡ್ ಗಳನ್ನ ಅಳವಡಿಸಲಾಗಿದೆ ಇಲ್ಲಿ ಈಗಾಗಲೇ ಅಂದ್ರೆ ಆರಂಭದಲ್ಲಿ ಏನಿತ್ತು ನಿನ್ನೆ ಮೊನ್ನೆ ಎಲ್ಲ ಏನ್ ಭದ್ರತೆ ವ್ಯವಸ್ಥೆ ಮಾಡಿದ್ರು ಅದಕ್ಕಿಂತ ಒಂದಿಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಈಗಾಗಲೇ ಬೆಳಿಗ್ಗೆ ಈಗ ಮುಂಜಾನೆ ಅಂದ್ರೆ ಈಗ ಏನ್ ಅನೌನ್ಸ್ ಆಗ್ತದೆ ಬಹುತೇಕ ಖಚಿತ ಆಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಹೆಚ್ಚುವರಿ ಬ್ಯಾರಿಕೇಡ್ ಗಳನ್ನು ಅಳವಡಿಸುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸೊ ಪವರ್ ಸೆಂಟರ್ ಆಗುತ್ತೆ ಈ ನಿವಾಸ ಇವತ್ತು ಬಹುಶಃ ಅಧಿಕೃತ ಘೋಷಣೆ ಆಗುತ್ತೆ ಅಂತ ಅನಿಸುತ್ತೆ ನಿನ್ನೆನ್ನು ಕೂಡ ನಾವು ಗಮನಿಸಿದ್ವಿ ಎಲ್ಲಾ ಕಡೆ ಸಂಭ್ರಮದ ವಾತಾವರಣ ಇದ್ದದ್ದನ್ನ ಇನ್ನೇನು ಬೆಳಕರಿತಾ ಇದ್ದಂತೆ ಅಭಿಮಾನಿಗಳ ಸಾಗರ ಅಲ್ಲಿ ಬರುವಂತಹ ನಿರೀಕ್ಷೆಗಳು ಕಂಡು ಬರ್ತಾ ಇದೆಯಾ ಅಂತ ಈ ಭದ್ರತಾ ಚಟುವಟಿಕೆ ಗಮನಿಸ್ತಾ ಹೋದ್ರೆ ಹೌದು ಈಗಾಗಲೇ ಅಂದ್ರೆ ಬೆಳಿಗ್ಗೆ ಏನ್ ಅನೌನ್ಸ್ ಆಯ್ತು ಅಥವಾ ಅವರೇ ಕನ್ಫರ್ಮ್ ಅಂತ ಆಗ್ತಾ ಇದೆಯೋ ಆ ಹಿನ್ನೆಲೆಯಲ್ಲಿ ಈಗ ನಿಧಾನವಾಗಿ ಒಂದಿಷ್ಟು ಅಂದ್ರೆ ಒಂದೆರಡು ಜನ ಅಭಿಮಾನಿಗಳು ಬೆಳಿಗ್ಗೆಯಿಂದನೇ ಇಲ್ಲಿ ಇದ್ದಾರೆ ಬಟ್ ತಂಡೋಪತಂಡವಾಗಿ ಇನ್ನೂ ಒಂದು 9 ಗಂಟೆ 10 ಗಂಟೆ ಸುಮಾರಿಗೆ ತಂಡೋಪತಂಡವಾಗಿ ಆಗಮಿಸುವಂತಹ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಕೂಡ ಅವರ ಸರ್ಕಾರಿ ನಿವಾಸದ ಮುಂದೆ ಒಂದು ಅಂದ್ರೆ ಈ ಸರ್ಕಾರಿ ನಿವಾಸದ ಹತ್ರ ಜನ ಸಾಗರ ಮೊನ್ನೆ ಅವರ ಅಭಿಮಾನಿಗಳು ಅವರೇ ಸಿಎಂ ಆಗ್ಬೇಕು ಅವರು ನಮ್ಮ ನಾಯಕ ಎರಡನೇ ಬಾರಿಗೆ ಅವರಿಗೆ ಮುಖ್ಯಮಂತ್ರಿ ಪದವಿ ಕೊಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಇಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ರು ಅವರೇ ಸಿಎಂ ಆಗ್ತಾರೆ ಅಂತ ಹೇಳಿ ಪಟಾಕಿ ಎಲ್ಲ ಹಾಕಿದ್ದನ್ನು ನಾವು ನೆನಪಿಸ್ಕೊಳ್ಬಹುದು ಹಾಗಾಗಿ ಇವತ್ತು ಬಹುತೇಕ ಅವರು ಸಿಎಂ ಆಗಿ ಆಯ್ಕೆ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅದಕ್ಕಿಂತ ಒಂದು ಮಟ್ಟಿನಲ್ಲಿ ಅಂದ್ರೆ ಮೇಲ್ಪಂಕ್ತಿಯಲ್ಲಿ ಒಂದು ಸಂಭ್ರಮಾಚರಣೆ ಇರ್ಲಿಕ್ಕಿದೆ ಅಂತ ಅನಿಸ್ತದೆ ಥ್ಯಾಂಕ್ ಯು ಸ್ವಸ್ತಿಕ್ ತಮ್ಮೆಲ್ಲ ಮಾಹಿತಿಗೆ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಈಗಾಗಲೇ ಬ್ಯಾನರ್ ಗಳ ಅಳವಡಿಕೆ ಆಗ್ಬಿಟ್ಟಿದೆ ಅಧಿಕೃತ ಘೋಷಣೆಯಾಗಿಲ್ಲ ಆಗಲೇ ಶುಭ ಕೋರಿ ಫ್ಲೆಕ್ಸ್ ಗಳ ಅಳವಡಿಕೆ ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಹೆಚ್ಚಳ ಮಾಡಲಾಗ್ತಾ ಇದೆ ಅಭಿಮಾನಿಗಳ ಸಾಗರ ನೆರೆಯುವಂತಹ ನಿರೀಕ್ಷೆ ಇದ್ದು ಈ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪೊಲೀಸ್ ಬಿಗಿ ಭದ್ರತೆ ಹೆಚ್ಚಳ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ಸಿದ್ದರಾಮಯ್ಯ ಎರಡನೇ ಬಾರಿ
ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆ ಏರೋದು ನಿಶ್ಚಿತವಾಗ್ತಾ ಇದ್ದಂತೆ ಅಧಿಕೃತ ಘೋಷಣೆಗೂ ಮುನ್ನವೇ ಅವರ ನಿವಾಸದ ಬಳಿ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದೆ ಅವರಿಗೆ ಶುಭ ಕೋರಿ ಅಭಿಮಾನಿಗಳು ಈಗಾಗಲೇ ಬ್ಯಾನರ್ಗಳ ಮೂಲಕ ಹಾರೈಸ್ತಾ ಇದ್ದಾರೆ ಸಂಭ್ರಮದ ವಾತಾವರಣ ಇನ್ನೇನು ಕೆಲವೇ ಹೊತ್ತಲ್ಲಿ ಅಭಿಮಾನಿಗಳು ಕೂಡ ಅತ್ತ ಧಾವಿಸುವಂತಹ ಸುಳಿವು ಸಿಕ್ಕ ಹಿನ್ನೆಲೆಯಲ್ಲಿ ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚಳ ಮಾಡಲಾಗಿದೆ ಇವತ್ತು ಸಂಜೆ ಶಾಸಕಾಂಗ ಸಭೆ ಇವತ್ತೇ ನೂತನ ಮುಖ್ಯಮಂತ್ರಿ ಹೆಸರು ಆ ಸಭೆಯಲ್ಲಿ ಘೋಷಣೆಯಾಗುವಂತಹ ನಿರೀಕ್ಷೆ ನಿನ್ನೆ ತಡರಾತ್ರಿ ಎಲ್ಲವೂ ತಿಳಿಯಾಯಿತು ಇಬ್ಬರು ನಾಯಕರು ಒಪ್ಪಿಕೊಂಡ್ರು ಡಿಕೆ ಶಿವಕುಮಾರ್ ಮನವೊಲಿಕೆ ಮಾಡುವಲ್ಲಿ ಹೈಕಮಾಂಡ್ ಯಶಸ್ವಿಯಾಯಿತು ಸಿದ್ದು ಸಿಎಂ ಡಿಕೆ ಶಿ ಡಿಸಿಎಂ ಎನ್ನುವುದು ಇನ್ನೇನು ಅಧಿಕೃತ ಘೋಷಣೆ ಪದ ಗ್ರಹಣ ನಂತರ ಇಬ್ಬರು ಜೊತೆಯಾಗಿ ಸರ್ಕಾರ ಮುನ್ನಡೆಸುವಂತಹ ಕಾರ್ಯ ಆಗಬೇಕಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.